ನಮಸ್ಕಾರ ಸ್ನೇಹಿತರೆ, ಪ್ರಮೋದ್ ನ್ಯೂಸ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕರ್ನಾಟಕದಲ್ಲಿ ಚಲನಚಿತ್ರ ಹಿರಿ ಹಾಗೂ ಟಿವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಿರಿತರೆ ನೌಕರರು ಯಾರ್ಯಾರಿದ್ದಾರೆ ಅವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಆ ಕಷ್ಟನ ಹೇಳ್ಕೊಳಕ್ಕಾಗದೆ ಎಷ್ಟೋ ಜನ ತಮ್ಮ ಪ್ರಾಣನ ತಕ್ಕೊಳ್ಳೋದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ನೀವೆಲ್ಲ ಬೇರೆ ಜನಕ್ಕೆ ಒಂದು ಉಪದೇಶ ಮಾಡೋ ಅಂತ ಒಂದು ಏನು ನಟನೆ ಮಾಡ್ತಿರಲ್ಲ, ಅಂತ ನಟನೆ ಮಾಡೋ ಅಂತವ್ರು ಈ ರೀತಿ ಕೆಲಸಕ್ಕೆ ಕೈ ಹಾಕ್ಬಾರ್ದು. ಆ ಉದ್ದೇಶದಿಂದ ಇಂಥ ನೌಕರರು ಯಾರ್ಯಾರು, ಕಲಾವಿದರು ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಆಮೇಲೆ ಲೈಟ್ ಬಾಯ್ಗಳು ಇರ್ಬೋದು, ಈ ಫಿಲಿಂ ಇಂಡಸ್ಟ್ರಿಯಲ್ಲಿ ಎಲ್ಲಾ ತರದ ನೌಕರರಿಗೂ ಸರ್ಕಾರ ಅವ್ರಿಗೆ ಅನುದಾನ ಕೊಡಬೇಕು, ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಚಲನಚಿತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಆ ನೌಕರರು ತಮ್ಮ ಬೊಣೆಗಳನ್ನ ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಅಂತವ್ರದ್ದು ಒಂದು ಇಬ್ರು ಮೂರು ಜನದ್ದು ನಾನು ಹಾಕ್ತಾ ಇದ್ದೀನಿ ಇದು ಕಂಟಿನ್ಯೂಟಿ. ತಾವು ನೋಡಬೇಕು ಯಡಿಯೂರಪ್ಪನವರು, ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ರಾಜ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ, ಯಡಿಯೂರಪ್ಪನವರೇ, ನಿಮಗೆ ಒಂದು ಮನವಿ ನಮ್ಮಿಂದ. ದಯವಿಟ್ಟು ನಮಗೆ, ನಾನು ಸಹ ಕಲಾವಿದ ಆಗಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವುದು ನಮಗೆ ಕಾರ್ಡು ಕೊಟ್ಟಿಲ್ಲ. ವಿಶೇಷ ಏನಂದರೆ ಯಾವುದು ನಮ್ಮ ಕಾರ್ಡು ಬರಲಿಲ್ಲ. ದಯವಿಟ್ಟು ನಿಮ್ಮ ಮೇಲಧಿಕಾರರು, ನೀವು ಅಧಿಕಾರ ಇದ್ದೀರಿ, ತಮಗೆ ಒಂದು ಅಧಿಕಾರ ಇದೆ, ತಾವು ದಯವಿಟ್ಟು ಮಾಡಿಕೊಟ್ರೆ ನಮಗೆ ಭಾಳ ಒಳ್ಳೆಯದು. ದಯವಿಟ್ಟು ನಿಮ್ಗೆ ನಮಸ್ಕಾರ ಮಾಡಿದೆ ಹೇಳ್ತಾ ಇದ್ದೀನಿ. ನಾನು ಎಲ್ಲ ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಜನ ಕಲಾವಿದವರಿಗೆ ತೊಂದರೆ ಆಗಿದೆ. ನಮ್ಮ ಹತ್ರ ಕಾರ್ಡ್ ಅಂಬೋದು ಕೊಟ್ಟಿಲ್ಲ, ಕಾರ್ಡ್ ಅಂಬೋದು ಗೊತ್ತಿಲ್ಲ, ಅದೇನು ಕಾರ್ಡ್ ಅಂತಾರೆ, ಕಾರ್ಡ್ ಅಂದರೆ ಕಾರ್ಡ್ ಅಂಬೋದು ಇದುವರೆಗೆ ಯಾರು ಹೇಳಿಲ್ಲ, ನಮ್ಮ ಕಾರ್ಡ್ ಬಗ್ಗೆ ತಿಳಿಸ್ಲಿಲ್ಲ. ಅದಕ್ಕೆ ದಯವಿಟ್ಟು ರಾಜ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ, ತಾವಿದ್ದೀರಿ ಸದ್ಯಕ್ಕೆ, ತಾವು ದಯವಿಟ್ಟು ನಮಗೊಂದು ಮಾಡಿಕೊಟ್ರೆ, ನಿಮಗೊಂದು ಮನವಿ ನಮ್ಮ ಸ್ವೀಕರಿಸಿ, ದಯವಿಟ್ಟು ಸ್ವೀಕರಿಸಿ, ನಮ್ಮಿಂದ ಬಡವರಿಗೆ ಒಳ್ಳೇದಾಗಲಿ ಅಂತ, ಇನ್ನ ಒಳ್ಳೆಯದು ನಿಮ್ದಾಗ್ಲಿ, ನಿಮಗೂ ಒಳ್ಳೇದಾಗಲಿ ಅಂತ ನಮ್ಮ ಒಂದು ನಮಸ್ಕಾರ ಮಾಡುತ್ತಾ. ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಹಾಗೂ ಜನನಾಯಕರಿಗೆ ನಮ್ಮ ತುಂಬ ತುಂಬ ಧನ್ಯವಾದಗಳು. ನಾನು ಈ ಮೂಲಕ ತಿಳಿಸ್ತಿದ್ದೇನೆ ಅಂದರೆ, ನಾನು ಮೂಲತಃವಾಗಿ ಬೆಂಗಳೂರು ನಿವಾಸಿಯಾಗಿದ್ದೇನೆ ಹಾಗೂ ನಾನು ಎಲ್ಲ ರೀತಿಯ ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕಲಾವಿದರಾಗಿ ನಟಿಸುತ್ತಿದ್ದೇನೆ. ಈ ನಿಟ್ಟಿನಲ್ಲಿ ಜನನಾಯಕರಾದ ನೀವುಗಳು ನಮಗೆ ಪ್ಯಾಕೇಜನ್ನು ಒದಗಿಸ್ಕೊಡ್ಬೇಕೆಂಬ ಕೇಳ್ಕೊಳ್ತಿದ್ದೇನೆ. ಅಷ್ಟಲ್ಲದೇ ಇವಾಗ ತುಂಬ ಲಾಕ್ಡೌನ್ ಆಗಿದೆ, ಲಾಕ್ಡೌನಿಂದ ನಾವು ಈ ಸಿನಿಮಾ ವೃತ್ತಿಯನ್ನು ನಾವು ನಂಬ್ಕೊಂಡಿದ್ದೀವಿ. ಆದುದರಿಂದ ತಾವುಗಳು ಇದನ್ನು ಪ್ಯಾಕೇಜನ್ನು ನಮಗೆ ಏನು ಒಂದು ನಮಗೆ ಒಂದು ಆಧಾರ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಇದೆ, ಆದರೂ ಐಡೆಂಟಿ ಕಾರ್ಡ್ಗಳು ಈ ಥರ ಸಂಗತಿಯಲ್ಲಿ ಯಾವುದೇ ರೀತಿ ನಮ್ಗೆ ದೊರೆಯಿಲ್ಲವಾದ್ದರಿಂದ ಇದನ್ನು ಪರಿಗಣಿಸಿ ನಮ್ಮ ಹೆಸರು ನಮ್ಮ ಒಂದು ಡೀಟೇಲ್ಸ್ನ ತೆಗೆದುಕೊಂಡು ಇದನ್ನು ನಮಗೆ ಪ್ಯಾಕೇಜನ್ನು ಒದಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅಂದರೆ ಚಂಗಮಣಿ, ನಾವು ಚಲನಚಿತ್ರ ಮಂದಿರದ ಸಹ ಕಲಾವಿದರು, ಮಾನ್ಯ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರೇ, ನಮಗೊಂದು ಸಿನಿಮಾ ರಂಗದಲ್ಲಿ ಯಾವುದು ಕಾರ್ಡ್ ಇಲ್ಲ, ಒಂದೇ ಒಂದು ನಮ್ಗೆ ಯಾವ್ದು ಕಿಟ್ ಆಗಲಿ ಯಾವ ರೇಸಲ್ಲಿ ಏನು ಬರ್ತಾ ಇಲ್ಲ, ಆ ಕಡೆ ನಮಗೆ ನಿಮ್ಗೆ ತುಂಬಾ ತೊಂದರೆ ಆಗಿದೆ, ಎಲ್ಲರೂ ಮನೆ ಬಾಡಿ ಕಟ್ಟಿ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಏನಾರ ನಿಮ್ಮ ಮಾನ್ಯ ಮುಖ್ಯಮಂತ್ರಿ ಒಳ್ಳೆ BS ಯಡಿಯೂರಪ್ಪ ತುಂಬಾ ಒಳ್ಳೆ ಮನಸ್ಸು ಮಾಡಿದ್ರೆ ಒಂದೇ ತೊಂದರೆ ಆದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ತೊಂದರೆ ಆಗಿದೀನಿ, ಎಲ್ಲ ನಮ್ಮ ಸಾಕಲಿದ್ರೆ ಎಲ್ಲರಿಗೂ ತೊಂದರೆ ಆಗಿದೆ. ಯಾವ್ದು ಕೆಲಸ ಇದೆ, ಮನೆ ಇದೆ, ಎಲ್ಲರೂ ಮನೆಯಲ್ಲಿ ಇರಂಗಿದೆ, ಯಾವ್ದು ಮನೆ ಬಡ ಕಟ್ಟಕ್ಕಾಗಲಿ ಯಾವ್ದಕ್ಕೆ ಆಗಲಿ ಎಲ್ಲಕ್ಕೂ ತೊಂದರೆ ಆಗಿದೆ. ತುಂಬಾ ಸಹಕಾರ ಮಾಡಬೇಕು ಅಂತ ಸುಳ್ಕೊಳ್ತೀನಿ. ತುಂಬಾ ಧನ್ಯವಾದಗಳು. ಮುಂದಿನ ಸಬ್ಜೆಕ್ಟ್ ಏನು ಅಂದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಅಂತ ಹೇಳಿ ಇಶ್ಯೂ ಮಾಡ್ತಿದ್ದಾರೆ ಎಲ್ಲಾ ಕಡೆ. ಇತ್ತೀಚೆಗೆ ಲಾಕ್ಡೌನ್ ಆಗಿರೋದ್ರಿಂದ ಟೈಮ್ ಬೌಂಡ್ ಅಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಕೊಡ್ತಾ ಇದ್ದಾರೆ. ಈ ಟೈಮ್ ಬೌಂಡ್ ಅಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಏನ್ ಕೊಡ್ತಾ ಇದ್ದಾರೆ, 8-12 ಬೆಂಗಳೂರು ಸಿಟಿ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಇನ್ನಿತರ ಕಡೆ ಇರ್ಬೋದು, ದಿನಕ್ಕೆ 5-10 ಜನಕ್ಕೆ ಕೊಟ್ರೆ ಹೆಚ್ಚು. ನಾನು ಸಹ ಮೊನ್ನೆ ಯಾವ್ದೋ ಕಾರಣಕ್ಕೆ ಹೋದಾಗ 11:30-12 ಒಳಗಡೆ ಒಂದು ಸ್ಟ್ಯಾಂಪ್ ಪೇಪರ್ಗೆ ಕಾಯುವಂತ ಪ್ರಸಂಗನ ನಾನು ನೋಡಿದ್ದೀನಿ. ಆ ಕಾರಣ ಕೇಳಿದ್ರೆ ಸರ್ವರ್ ಡೌನು, ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವರು ಬ್ಯಾಂಕ್ನವರು ನಮಗೆ ಸಮಜಾಯಿಸಿ ಕೊಡ್ತಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಯಾರ್ಯಾರಿಗೆ ವೆಹಿಕಲ್ಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು, ಹಾಗೆ ಈ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಗಳು ತಗೊಂಡ್ಬೇಕಾದ್ರೆ ಲೇಟ್ ಆದ್ರೆ ಅವರು 20 rupees ಸ್ಟ್ಯಾಂಪ್ ಪೇಪರ್ ಮೇಲ್ಗಡೆಗೆ ಅಪ್ಡೇಟ್ ಕೊಡಬೇಕು ಅಂತ ಕೇಳ್ತಾರೆ. ಇಂಥದಕ್ಕೆಲ್ಲ ಸ್ಟ್ಯಾಂಪ್ ಪೇಪರ್ ಬೇಕು ಅಂದ್ರೆ ಸಿನಿಮಾಗ್ ನಿಂತಂಗ್ ನಿಂತ್ಕೊಬೇಕಾದಂತ ಪರಿಸ್ಥಿತಿ ಬಂದಿದೆ ಸ್ಟ್ಯಾಂಪ್ ಪೇಪರ್ ತಗೊಳೋದಿಕ್ಕೆ. ಆ ಉದ್ದೇಶದಿಂದ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಈ ಸ್ಟ್ಯಾಂಪ್ ಏನ್ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆಗೂ, ಅವ್ರಿಗೆ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ.
ಮುಂದುವರೆದು ಈ ರಾಜ್ಯದಲ್ಲಿ ಡೆತ್ ಸರ್ಟಿಫಿಕೇಟ್ ತಗೊಳೋದಕ್ಕೆ ಎಷ್ಟು ಬವಣೆ ಪಡ್ತಿದ್ದಾರೆ ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ.